ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಮಸ್ತ್ ಆಗದಿ ನೋಡ್ರಿ. ಸೊ ವೆಲ್ಕಮ್ ಟು ಸಂಗೀತ ಎಂಟ್ ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇರ್ತೀನಿ. ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಇವತ್ತಿನ ಬ್ಲಾಗ್ ಒಳಗೆ ಏನಪ್ಪ ಅಂದ್ರೆ ಆಲೂ ಪರೋಟ ರೆಸಿಪಿನ ಹೇಳ್ಕೊಡಕತ್ತೀನಿ. ಸೊ ಆಲೂ ಪರೋಟ ಯಾರಿಗೆಲ್ಲ ಇಷ್ಟ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಈ ಆಲೂ ಪರೋಟ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಸಣ್ಣ ಹುಡುಗರಿಂದ ದೊಡ್ಡವ್ರಿಗೆ ತನ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಮೊಸರಾಗಿರ್ಬೋದು, ಸಾಸ್ ಆಗಿರ್ಬೋದು, ಟೊಮೊಟೊ ಕೆಚಪ್ ಆಗಿರ್ಬೋದು, ಅದ್ರ ಜೊತೆಗೆ ಹಸಿಮೆಣ್ಸಿಕಾಯಿ ಚಟ್ನಿ ಜೊತೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಸೊ ಫಸ್ಟ್ ನಾನಿಲ್ಲಿ ಇದಕ್ಕೆ ಹಿಟ್ಟನ್ನ ಕಲ್ಸ್ಕೊಂಡಿಟ್ಟೀನಿ ರೀ. ಸೊ ಇದು ಗೋಧಿ ಹಿಟ್ಟು. ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಆಮೇಲೆ ಉಪ್ಪು ಹಾಕೊಂಡ್ಬಿಟ್ಟು ಕಲ್ಸ್ಕೊಂಡಿಟ್ಕೊಂಡಿನಿ. ಸೊ ನಾವು ರೆಗ್ಯುಲರ್ ಚಪಾತಿಗೆ ನಾದ್ಕೋತೀವಲ್ರಿ, ಸೊ ಅದರ ಅದೇ ಥರನೇ ನಾದ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಮೆತ್ತಗೆ, ಭಾಳ ಮೆತ್ತಗೂ ಬೇಡ, ಭಾಳ ಗಟ್ಟಿನೂ ಬೇಡ ರೀ. ಸೊ ನೋಡಿ, ಈ ಥರ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗಬೇಕು. ಸೊ ಇಷ್ಟು ಹಾಕೊಂಡ್ಬಿಟ್ಟು ಇದನ್ನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾನು ಇಲ್ಲಿ 3 ವಿಸಿಲು ಆಲೂಗಡ್ಡಿನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ 3 ವಿಸಿಲು. ಸೊ ಮೆತ್ತಗಾಗಬೇಕು ಭಾಳ. ಸೊ ಹಾಗಾಗಿ ಇವನ್ನ ನೀಟಾಗಿ ಸೊಪ್ಪನ್ನು ತೊಗೊಂಡ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಸೊ ಇವನ್ನ ಸ್ಮ್ಯಾಶ್ ಮಾಡ್ಬೇಕ್ರಿ ನಾವು ಇವಾಗ ನೋಡಿ. ಈ ಥರ ಸ್ಮ್ಯಾಷರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ಒಂದು ಒಂದು ಹಾಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡಿರಿ. ಫುಲ್ ಸಾಫ್ಟಾಗಿ ಆಗಬೇಕು. ನಾವೀಗ ಹೆಂಗೆ ಹೋಳಿಗೆಗೆ ಉರುಣ್ ಮಾಡ್ತೀವಲ್ರಿ, ಹೂರ್ಣ ತಯಾರು ಮಾಡ್ತೀವಲ್ಲ ಯಾವ ರೀತಿಯಾಗಿ, ಸೊ ಆ ರೀತಿಯಾಗಿ ಇದನ್ನ ನಾವು ತಯಾರು ಮಾಡ್ಕೋಬೇಕು. ಫುಲ್ ಸ್ಮ್ಯಾಶ್ ಮಾಡಬೇಕು, ಎಲ್ಲಿ ಗಂಟು ಗಂಟು ಇರಬಾರ್ದು. ಸೊ ಹಾಗಾಗಿ ನೋಡಿ, ಇಲ್ಲಿ ಒಂದೊಂದು ಹಾಕೊಂಡು ಮಾಡಿರಿ, ಎಲ್ಲೂ ನಿಮ್ಗೆ ಗಂಟು ಸಿಗಲ್ಲ. ಇಲ್ಲ ಅಂದರೆ ನಾವು ಎಲ್ಲನೂ ಒಂದೇ ಟೈಮ್ ಹಾಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡಿದ್ರೆ ಸೊ ಅಲ್ಲಿ ಅಲ್ಲಿ ಗಂಟು ಗಂಟಾಗಿ ಉಳ್ಕೊಂಬಿಡುತ್ತೆ. ಸೊ ಹೀಗಾಗಿ ಒಂದೊಂದು ಹಾಕೋದ್ರಿಂದ ಎಲ್ಲ ಕಡೆಗೂ ಚೆನ್ನಾಗಿ ನೀಟ್ ಸ್ಮ್ಯಾಶ್ ಆಗುತ್ತೆ. ಸೊ ಹಾಗಾಗಿ ಹೇಳಿದೆ, ಎಲ್ಲೂ ಉಳಿಬಾರ್ದ್ರಿ, ಯಾಕಂದರೆ ಉಳಿದ್ರೆ ತೀಡ ಮುಂದ್ಗಡೆ, ಸೊ ಅದು ಓಪನ್ ಆಗಿಬಿಡ್ತದೆ. ಸೊ ಹಾಗಾಗಿ ಈ ಥರ ಸ್ಮ್ಯಾಶ್ ಮಾಡಿದ್ಮ್ಯಾಗ ಇನ್ನೊಂದು ಸಲ ಕೈಯಿಂದ ನೀಟಾಗಿ ಕಲಸ್ಕೋರಿ, ಯಾಕಂದರೆ ಎಲ್ಲಾದರೂ ಕೈಗೆ ಸಿಗ್ಬೋದೇನೋ, ಸಿಕ್ಕರೆ ಗಂಟನ್ನ ತೆಗಿಯಕ್ಕೆ ಬರುತ್ತೆ, ಇಲ್ಲಾಂದರೆ ಆಮೇಲೆ ತೀಡೋ ಟೈಮಿಗೆ ಪರೋಟ ಎಲ್ಲ ಹರ್ಕೊಂಡು ಹೋಗ್ಬಿಡ್ತಾವೆ. ಹಾಗಾಗಿ ಸೊ ಕೈಯಿಂದ ಚೆನ್ನಾಗಿ ನೀಟಾಗಿ ನೋಡ್ರಿ ಎಲ್ಲಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ನಾವು ಹೋಳಿಗೆಗೆ ಮಾಡ್ತೀವಲ್ರಿ ಹೂರ್ಣ, ಸೊ ಆ ಹದಕ್ಕೆ ಮಾಡ್ಕೋರಿ. ಇಲ್ಲಿ ನೋಡ್ರಿ, ಈ ಥರ ಫುಲ್ಲು ನುಣ್ಣಗಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ. ಸೊ ಇವಾಗ ಇದಕ್ಕೆ ಆಗಿದೆ. ಸೊ ಇದಕ್ಕೆ ಇವಾಗ ನೆಕ್ಸ್ಟ್ ನಾನು ಖಾರದ ಪುಡಿ ಹಾಕಕತ್ತೀನಿ. ಸೊ ನಿಮ್ಗೆ ಖಾರ ಎಷ್ಟು ಬೇಕು ನೋಡಿರಿ, ಅಷ್ಟು ಖಾರ ಹಾಕೋರಿ, ಸ್ವಲ್ಪ ಹಾಕೋರಿ, ಯಾಕಂದ್ರೆ ಆಮೇಲೆ ಮೆಣಸಿನ್ಕಾಯಿ ಕೂಡ ಹಾಕಕತ್ತೀನಿ ಇದಕ್ಕೆ ನಾ. ಸೊ ಅದಕ್ಕಾಗಿ ಸೊ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕಕತ್ತೀನಿ ರೀ, ರುಚಿಗೆ ತಕ್ಕಷ್ಟು ಸಾಲ್ಟ್. ಸೊ ನೆಕ್ಸ್ಟ್ ಇದಕ್ಕೆ ಚಾಟ್ ಮಸಾಲ. ಚಾಟ್ ಮಸಾಲ ಹಾಕೋಲೇಬೇಕು ರೀ ಇದಕ್ಕೆ, ಯಾಕಂದ್ರೆ ಚೆನ್ನಾಗಿ ಹುಳಿ ಹುಳಿಯಾಗಿ ಖಾರ ಖಾರಾಗಿ ಚೆನ್ನಾಗಿ ಅನಿಸುತ್ತೆ, ಸೊ ಚಾಟ್ ಮಸಾಲ ಹಾಕೋದ್ರಿಂದ. ಸೊ ಹಾಗಾಗಿ ನಾನು ಇಲ್ಲಿ ಚಾಟ್ ಮಸಾಲ ಹಾಕೊಂಡಿನಿ. ನೆಕ್ಸ್ಟ್ ಇದಕ್ಕೆ ನಾನು ಧನಿಯಾ ಪೌಡ್ರ್ ಹಾಕಕತ್ತೀನಿ ರೀ. ಸೊ ಧನಿಯಾ ಪೌಡ್ರ್ ಸ್ವಲ್ಪ ಹಾಕೋರಿ ನೋಡಿ, ಧನಿಯಾ ಪೌಡ್ರು. ನೆಕ್ಸ್ಟ್ ಗರಂ ಮಸಾಲ, ಯಾಕಂದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಎಲ್ಲ ಮಸಾಲೆ ಹಾಕೋದ್ರಿಂದ. ಸೊ ಹಾಗಾಗಿ ನೆಕ್ಸ್ಟ್ ಜೀರಾ ಪೌಡ್ರು ಸ್ವಲ್ಪ ಹಾಕೋರಿ, ಜೀರಾ ಪೌಡ್ರು. ಸೊ ಹಾಕೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಸಣ್ಣದಾಗಿ, ಸೊ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ. ಸೊ ಇವು ಮೂರನ್ನು ಹಾಕಿ ಚೆನ್ನಾಗಿ ಕಲಸ್ಕೊತೀನಿ ರೀ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋರಿ, ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಅಷ್ಟು ಹಾಕಿ ಚೆನ್ನಾಗಿ ಕೈಯಿಂದನೇ ಕಲಸ್ರಿ. ಸೊ ನೀಟಾಗಿ ಎಲ್ಲ ಕಡೆಗೂ ಅದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು, ಖಾರ ಮಸಾಲೆ ಈರುಳ್ಳಿ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು. ಸೊ ಎಲ್ಲ ಕಡೆಗೂ ಒಂದೇ ಹದದ್ದು ಒಂದೇ ರುಚಿ ಬರಬೇಕ್ರಿ. ಸೊ ಹಾಗಾಗಿ ಉಪ್ಪು ಅದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆಗೂ. ಸೊ ಹಾಗಾಗಿ ಕೈಯಿಂದ ಚೆನ್ನಾಗಿ ಕಲಸ್ರಿ ಅದನ್ನು, ಎಲ್ಲ ಕಡೆಗೂ ನೀಟಾಗಿ ಎಲ್ಲ ಚೆನ್ನಾಗಿ ಹಿಡಿಯೋ ಥರ. ಸೊ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಕೈಯಿಂದ ಕಲಸ್ಕೋರಿ. ಇದಕ್ಕೆ ಯಾವುದೇ ಥರದ ನೀರು ಹಾಕಬೇಡ್ರಿ ಮತ್ತೆ. ಸೊ ನೋಡಿ ಈ ಥರ ಆಗಿದೆ. ಸೊ ಇವಾಗ ಇದನ್ನು ನಾವು ಕರೆಕ್ಟ್ ಆಗಿದೆ ಅಂತ ತಿಳ್ಕೊಳಕ್ಕೆ ಏನು ಮಾಡಬೇಕಂದ್ರೆ, ಸೊ ಕೈಯೊಳಗೆ ಈ ಥರ ನೀವು ಉಂಡೆ ಕಟ್ಟಿರಿ. ಸೊ ಅದು ಕೈಗೆ ಅಂಟಬಾರ್ದ್ರಿ, ಅಂಟ್ಲಿಕ್ಕಂದ್ರೆ ಸೊ ಅದು ಪರ್ಫೆಕ್ಟಾಗಿ ಆಗ್ಯದಂತ ಅರ್ಥ. ಸೊ ನೋಡಿ ಇವಾಗ ಆಗಿದೆ ಇದು.
ಸೊ ನೆಕ್ಸ್ಟ್ ನಾನು ಇದನ್ನು ಎಲ್ಲನೂ ನೀಟಾಗಿ ಉಂಡೆಗಳಾಗಿ, ನನಗೆ ಎಷ್ಟು ನಾನು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಡಿ, ಸಣ್ಣ ಪರೋಟ ಮಾಡೋಂಗಿದ್ರೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡಿಟ್ಕೋರಿ. ಯಾಕಂದರೆ ಈ ಥರ ಮಾಡ್ಕೊಳೋದ್ರಿಂದ ಸೊ ಬಡಾನ ಆಗುತ್ತೆ ಅಂತ ಹೇಳಿ ಒಂದು. ಸೊ ಹಾಗಾಗಿ ನಾನು ಫಸ್ಟ್ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಆಮೇಲೆ ಬಡ ಬಡ ತುಂಬಿಟ್ಟು ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಯಾಕಂದರೆ ಒಂದು ಒಂದು ಮಾಡ್ಕೊತ ಕೂಡಕ್ಕಾಗಲ್ಲಲ್ರಿ. ಸೊ ಹಾಗಾಗಿ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ಈಸಿಯಾಗಿ ಬೇಗ ಆಗುತ್ತೆ, ಸೊ ಪಟಪಟ್ ಅಂತ ಆಗುತ್ತೆ ಅಂತ ಅನ್ನೋ ಒಂದು ಲೆಕ್ಕಕ್ಕೆ ನಾನು ಇಲ್ಲಿ ನೋಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಸೊ ಎಲ್ಲನೂ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ಇವಾಗ ಕಲಸಿರೋ ಗೋಧಿ ಹಿಟ್ಟನ್ನ ಈ ಥರ ಉಂಡಿ ಮಾಡ್ಕೊಳ್ಳಕತ್ತೀನಿ. ನಾವು ಚಪಾತಿಗೆ ಯಾವ ಥರ ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ಟು ಇಲ್ಲಿ ಈ ಥರ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿ ಇದಕ್ಕೆ ಹಿಟ್ಟು ಹಚ್ಚಕತ್ತೀನಿ ರೀ. ಹಿಟ್ಟು ಹಚ್ಚಿ ಸ್ವಲ್ಪ ಲಟ್ಟಿಸ್ಕೋಬೇಕು ರೀ, ನಮ್ಮದು ಸ್ವಲ್ಪ ಅದು ಹೂರ್ಣನ ಒಳಗಡೆ ತುಂಬೋ ಅಷ್ಟು. ಸೊ ನೋಡಿ ನಮ್ಮ ಅಂಗೈ ಅಗಲಷ್ಟು ಆದರೆ ಸಾಕು. ಸೊ ಇವಾಗ ಇಷ್ಟ ಆಗಿದೆ. ಇವಾಗ ಇದಕ್ಕೆ ನಾನು ಸೊ ಮಾಡ್ಕೊಂಡಿರುವಂತಹ ಉಂಡೆಗಳನ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ಅದನ್ನು ಇವಾಗ ಕ್ಲೋಸ್ ಮಾಡ್ತೀನಿ ರೀ. ಸೊ ಇದನ್ನ ಈ ಥರ ನೋಡಿರಿ, ಹೋಳಿಗೆ ಮಾಡೋಕ್ಕೆ ಬರೋರಿಗಾದರೆ ಸೊ ಈಸಿ ಆಗುತ್ತೆ. ಸೊ ಬರಲಿಲ್ಲ ಅಂದರೆ ನಾವು ಸೀರೆ ನಿಲ್ಗೆನ ಯಾವ ರೀತಿಯಾಗಿ ಮಾಡ್ಕೋತೀವಲ್ರಿ, ಸೊ ಆ ರೀತಿ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡ್ಬಿಟ್ಟು ಮುಂದಗಡೆ ಎಲ್ಲ ಕೂಡಿಸ್ಬಿಟ್ಟು ಈ ಥರ ಮಾಡಿ ಪ್ರೆಸ್ ಮಾಡಿ ಈ ಥರ ಒತ್ತಿಬಿಟ್ಟು ಈ ಥರ ಲಟ್ಟಿಸ್ಬಿಟ್ಟು ಮತ್ತೆ ಇದಕ್ಕೆ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ರೀ. ಸೊ ನೋಡಿದ್ರಲ್ರಿ ತುಂಬೋದು ಯಾವ ರೀತಿ ಅಂತೇಳಿ, ಈಸಿ ಐತಿ. ಸೊ ಎಲ್ಲರೂ ಇದೆ ಅಂತೀರಿ, ಸೊ ಒಳಗಡೆ ತುಂಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಎರಡು ಅಚ್ಚನ್ನ ಮಾಡ್ಕೊಂಬಿಟ್ಟು ಹಿಟ್ಟಿನ ಸೆಂಟ್ರಲ್ಲಿ ಈ ಹೂರ್ಣನ ಇಟ್ಬಿಟ್ಟು ಲಟ್ಟಿಸ್ತಾರೆ. ಸೊ ಆ ರೀತಿನೂ ಮಾಡ್ಕೋಬೋದು. ಆ ರೀತಿ ಮಾಡಿದ್ರೆ ಸ್ವಲ್ಪ ಓಪನ್ ಆಗಿಬಿಡುತ್ತೆ ಜಾಸ್ತಿ ಉಬ್ಬಿಟ್ರೆ. ಸೊ ಈ ರೀತಿ ಮಾಡೋದ್ರಿಂದ ಎಲ್ಲಿ ನಿಮ್ಗೆ ಓಪನ್ ಆಗಲ್ಲ. ಸೊ ಇವಾಗ ನೋಡಿ ಅದನ್ನ ಚೆನ್ನಾಗಿ ಲಟ್ಟಿಸ್ಕತ್ತೀನಿ. ಪರೋಟನ ಸ್ವಲ್ಪ ದಪ್ಪವಾಗಿ ನೀವು ಲಟ್ಟಿಸ್ಕೋಬೇಕು, ಯಾಕಂದರೆ ತೆಳುವಾಗಿ ಲಟ್ಟಿಸ್ಕೊಂಡ್ರು ಸೊ ಎಲ್ಲ ಇದಾಗ್ಬಿಡುತ್ತೆ. ಸೊ ದಪ್ಪಾಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ತಿನ್ನಕ್ಕೆ. ಇಲ್ಲಿ ನೋಡಿ ಈ ಥರ ಆಗಿದೆ. ಸೊ ಇಷ್ಟಾದರೆ ಸಾಕು, ನಾನು ಸ್ವಲ್ಪ ದೊಡ್ಡದೇ ಮಾಡ್ಕೊಂಡಿದ್ದೀನಿ. ಸಣ್ಣ ಮಕ್ಕಳಿಗಾದರೆ ಚಿಕ್ಕ ಚಿಕ್ಕದ್ದು ಮಾಡಿ, ದೊಡ್ಡವ್ರಿಗಾದರೆ ಸ್ವಲ್ಪ ದೊಡ್ಡದು ಮಾಡಿ. ಸೊ ನೋಡಿ ಇವಾಗಿದೆ, ಇಷ್ಟ ಆಗಿದೆ ನೋಡಿ. ಇದನ್ನು ಇವಾಗ ನಾನು ಹಂಚಿಗೆ ಹಾಕ್ತೀನಿ. ಸೊ ಹಂಚಿಗೆ ಫಸ್ಟು ಸ್ವಲ್ಪ ತುಪ್ಪನ ಹಾಕಕತ್ತೀನಿ. ಸೊ ನೀವು ಇಲ್ಲಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ತುಪ್ಪ ಯೂಸ್ ಮಾಡಿ ಚೆನ್ನಾಗಿ ಅನಿಸುತ್ತೆ, ಸೊ ಹೆಲ್ದಿ ಕೂಡ ಒಳ್ಳೆಯದು ಹೆಲ್ತಿಗೆ. ಸೊ ನಾನಿಲ್ಲಿ ತುಪ್ಪನೇ ಯೂಸ್ ಮಾಡ್ತೀನಿ. ಸೊ ನೀವು ಬೇಕಾದರೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಹಂಚಿನ ಮ್ಯಾಗ ಹಾಕಿ ಲೋ ಫ್ಲೇಮ್ ಒಳಗೆ ಇಟ್ಬಿಟ್ಟು ಇದನ್ನು ನೀವು ಬೇಯಿಸ್ಬೇಕು, ಯಾಕಂದರೆ ಜೋರು ಇಟ್ಬಿಟ್ರೆ ಮೇಲ್ಗಡೆ ಎಲ್ಲ ಬೆಂದ್ಬಿಡುತ್ತೆ, ಕಪ್ಪಗಾಗುತ್ತೆ, ಒಳಗಡೆ ಸ್ವಲ್ಪ ಹಸಿ ಹಸಿ ಇರುತ್ತೆ. ಸೊ ಆಲೂಗಡ್ಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೊ ಹಾಗಾಗಿ ಈ ಥರ ಲೋ ಫ್ಲೇಮ್ ಒಳಗೆ ಇಟ್ಬಿಟ್ಟು ನೋಡಿ ಇಲ್ಲಿ ಮೇಲುಗಡೆ ಸ್ವಲ್ಪ ಬಬಲ್ಸ್ ಬಂದಂಗೆ ಆಗಿದೆ. ಸೊ ಈ ಥರ ಬಂದರೆ ಆಗಿದೆ ಅಂತ. ಸೊ ಇದನ್ನ ನೆಕ್ಸ್ಟ್ ತಿರು ಹಾಕ್ಬೇಕು ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಕಣ್ಕಂಡು ಬಿದ್ದಿದೆ. ಸೊ ಈ ಥರ ಬಿದ್ದರೆ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸೊ ಲೋ ಫ್ಲೇಮ್ ಒಳಗೆ ಇಟ್ಟು ಮಾಡಿರಿ, ಯಾಕಂದರೆ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿ ಕೂಡ ಬರುತ್ತೆ, ಎಲ್ಲ ಕಡೆಗೂ ಚೆನ್ನಾಗಿ ಸುಡುತ್ತೆ ಪರೋಟ. ಸೊ ಹಾಗಾಗಿ ನೋಡಿ ಈ ಥರ ಚೆನ್ನಾಗಾಗಿದೆ. ಸ್ವಲ್ಪ ದಂಡೆನ ಚೆನ್ನಾಗಿ ಒತ್ಕೊಳ್ಳಿ, ಯಾಕಂದರೆ ಪರೋಟ ಸ್ವಲ್ಪ ದಪ್ಪ ಮಾಡೋದ್ರಿಂದ ದಂಡೆ ಸ್ವಲ್ಪ ಚೆನ್ನಾಗಿ ಸುಡೋಲ್ಲ. ಸೊ ಹಾಗಾಗಿ ಅಲ್ಲಲ್ಲಿ ಒತ್ತಿ 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 ಸ್ವಲ್ಪ ಚೆನ್ನಾಗಿ ನೀಟಾಗಿ ಸುಡಿ. ಸೊ ಇಲ್ಲೊಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕೋಕತ್ತೀನಿ. ಸೊ ಪರೋಟದೊಳಗೆ ತುಪ್ಪ ಹಾಕಿ ನೀವು ತಿನ್ನ್ರಿ, ಟೇಸ್ಟ್ ನೋಡಿರಿ, ಡಿಫ್ರೆಂಟೇ ಅನಿಸ್ಬಿಡ್ತದೆ. ಸೊ ಹಾಗಾಗಿ ನೋಡಿ ಇಷ್ಟೇ ರೀ ಪರೋಟ, ಈಸಿ. ಸೊ ಯಾರು ಬೇಕಾದ್ರೂ ಮಾಡ್ಕೋಬೋದು ನೋಡಿ. ಇಲ್ಲಿ ಎರಡು ಕಡೆಗೂ ಚೆನ್ನಾಗಿ ನೀಟಾಗಿ ಸುಟ್ಟೆ ಎಲ್ಲ ಕಡೆಗೂ ಸುಟ್ಟೆ ಇತ್ತು ನೋಡಿರಿ. ಈ ಥರ ಆಗಬೇಕದು. ಸೊ ನೋಡಿದ್ರಲ್ಲ ಇಷ್ಟೇ ನೋಡಿರಿ, ಸಿಂಪಲ್. ಇವಾಗ ನಮ್ಮ ಪರೋಟ ರೆಡಿ ಆಗಿದೆ. ಸೊ ನೋಡಿ, ಯಾಕಂದರೆ ಚೆನ್ನಾಗಿ ಬೇಯಿಸ್ಬೇಕ್ರಿ ಇದನ್ನು, ಇಲ್ಲಾಂದರೆ ಇದಾಗ್ಬಿಡುತ್ತೆ, ಸ್ವಲ್ಪ ಹಸಿ ಬಿಸಿ ಆದಂಗೆ ಆಗುತ್ತೆ. ಮೊದಲೇ ಗೋಧಿ ಹಿಟ್ಟಿರುತ್ತೆ. ಸೊ ಹಾಗಾಗಿ ನೋಡಿ ಚೆನ್ನಾಗಾಗಿದೆ. ಸೊ ಇವಾಗ ಪರೋಟ ರೆಡಿ ಆಯಿತು ನೋಡಿರಿ. ಸೊ ನೋಡಿದ್ರಲ್ರಿ ಪರೋಟ ಯಾವ ರೀತಿ ಮಾಡೋದಂತೇಳಿ. ಇದು
ತುಂಬ ಅಂದರೆ ತುಂಬ ಸಿಂಪಲ್ ಐತಿ. ಸೊ ಎಲ್ಲರೂ ಒನ್ ಟೈಮ್ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಪರೋಟ ಅಂದರೆ ಏನ್ರಿ, ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೆ ತನಕ ತುಂಬ ಅಂದರೆ ತುಂಬ ಇಷ್ಟ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹೇಳಿದ್ನಲ್ರಿ, ಮೊಸರು, ಹಸಿಮೆಣಸಿಕಾಯಿ ಚಟ್ನಿ. ಹುಡುಗರಿಗಾದರೆ ಸಾಸ್ ಜೊತೆ ಕೊಡ್ರಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತಿಂತಾರ ನೀವು ಬೆಳಗ್ಗೆ ಇದನ್ನು ನಾಷ್ಟಕ್ಕಾದರೂ ಮಾಡ್ಕೋರಿ, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಮಾಡ್ಕೊಂಡು ತಿನ್ಬೋದು. ಸೊ ಎರಡಕ್ಕೂ ನಡೆಯುತ್ತೆ ಇದು. ಸೊ ಹಾಗಾಗಿ ಮಕ್ಕಳಿಗೆ ಕೊಡಬೇಕಂದ್ರೆ ಸ್ವಲ್ಪ ಸಾಸ್ ಒಳಗೆ ಕೊಡ್ರಿ, ಟೊಮೊಟೊ ಕೆಚಪ್ ಒಳಗೆ ಅದಕ್ಕೆ. ಸೊ ತುಂಬ ಅಂದರೆ ಇಷ್ಟಪಟ್ಟು ತಿಂತಾರ, ಯಾರು ತಿನ್ನಲ್ಲ ಮಕ್ಕಳಿಗೆ. ಸೊ ಈ ರೀತಿ ಮಾಡಿಕೊಡ್ರಿ, ಸೊ 100% ತಿಂತಾರ. ಸೊ ದೊಡ್ಡವ್ರಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.